ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕಲ್ಯಾಣಿ ಎಜುಕೇಶನ್ ಕೆ ಎಸ್ ಪಿ ಮತ್ತು ಕೆ ಪಿ ಎಸ್ಗೆ ಸ್ವಾಗತವನ್ನ ಕೇಳ್ತಾ ಇದ್ವಿ ನಾನು ನಿಮ್ಮ ಚಂದ್ರು ಮೇಧ ಇವತ್ತು ನಾವು ಆರನೇ ತರಗತಿಯ ಭೌಗೋಳ ವಿಜ್ಞಾನದ ಭಾಗ ಎರಡರ ವಿಷಯವನ್ನು ನೋಡ್ತಾ ಇದ್ವಿ ಮುಂಬಲ್ಲಿರುವ ಈ ಒಂದು ಜಿ ಪಿ ಎಕ್ಸಾಮ್ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕತೆ ಆಗಿರ್ಬೋದು ಮತ್ತೇನಾದ್ರೂ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಮೌಲಾನ ಟೀಚರ್ ಆಗಿರ್ಬೋದು ಈ ಎಲ್ಲ ಒಂದು ಟೀಚರ್ಸ್ ಎಕ್ಸಾಮ್ಸ್ ಹಾಗಂದ್ರೆ ಇತರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಉಪಯುಕ್ತವಾಗುವಂತಹ ಈ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೆ ಸಿರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಈ ಒಂದು ಆರನೇ ವಿಡಿಯೋ ಇದಾಗಿರುತ್ತೆ ಆರನೇ ವಿಡಿಯೋದಲ್ಲಿ ಭಾಗ ಎರಡರ ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವ ಒಂದು ಪಾಠದ ಮೇಲೆ ಯಾವ ರೀತಿಯ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಹಾಗೆ ಈ ಒಂದು ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವ ಒಂದು ಪಾಠದಲ್ಲಿ ಪ್ರಮುಖವಾದಂತಹ ಮತ್ತೇನಪ್ಪ ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಹಾಗೆನಪ್ಪ ಅಂದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಹಾಗೆ ಪ್ರೀವಿಯಸ್ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದ ಈ ಎಲ್ಲಾ ಒಟ್ಟಾರೆ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ವಿ ಹಾಗೆ ಇತ್ತೀಚೆಗೆ ಒಂದು ಆರ್ ವರ್ಲ್ಡ್ ಅಲ್ಲಿ ಹಾಗೇನಪ್ಪ ಅಂದ್ರೆ ಒಂದು ಫ್ಯಾಕ್ಟ್ಸ್ ಕೂಡ ಬಂದಿದ್ದು ಅದ್ರ ಮುಖಾಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಕರ್ನಾಟಕ ವಿವಿಧ ವಸತಿ ಶಿಕ್ಷಣ ಶಾಲೆಗಳಲ್ಲಿ ಪ್ರಿನ್ಸಿಪಲ್ ಹಾಗೇನಪ್ಪ ಅಂದ್ರೆ ಪಿ ಜಿ ಟಿ ಆಗಿರ್ಬೋದು ಟಿ ಜಿ ಟಿ ಮ್ಯೂಸಿಕ್ ಟೀಚರ್ ಆರ್ಟ್ ಟೀಚರ್ ಟೀಚರ್ ಓಕೆ ವಿವಿಧ ವಸತಿ ಶಿಕ್ಷಣ ಅಂತಂದ್ರೆ ಈ ಮೊರಾರ್ಜಿ ದೇಸಾಯ್ ಸ್ಕೂಲ್ ಆಗಿರ್ಬೋದು ಮತ್ತೆ ಅಂದ್ರೆ ಕಿತ್ತೂರು ರಾಣಿ ಚನ್ನಮ್ಮ ಆಗಿರ್ಬೋದು ಮತ್ತೇನಪ್ಪ ಅಂದ್ರೆ ನವೋದಯ ಸ್ಕೂಲ್ಸ್ ಆಗಿರ್ಬೋದು ಹಾಗೆ ಇತರೆ ಒಂದು ಪಿ ಜಿ ಟಿ ಟೀಚರ್ ಟಿ ಜಿ ಟಿ ಮ್ಯೂಸಿಕ್ ಆರ್ಟ್ ಟೀಚರ್ ಮತ್ತೇನಪ್ಪ ಅಂದ್ರೆ ಪಿಇ ಟೀಚರ್ ಆಗಿರ್ಬೋದು ಲೈಬ್ರರಿಯನ್ ಆಗಿರ್ಬೋದು ಲ್ಯಾಬ್ ಅಸಿಸ್ಟೆಂಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಇದಾಗಿರುತ್ತೆ ಅದರ ಒಂದು ಪಿ ಡಿ ಎಫ್ ಅನ್ನು ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದಿವಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಹೆಸರು ಏನಪ್ಪಾ ಅಂತಂದ್ರೆ ಕಲ್ಯಾಣ ಎಜುಕೇಶನ್ ಕೆ ಎಸ್ ಪಿ ಮತ್ತು ಎಸ್ ಸಿ ಅಂತೇಳಿ ಇದರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನೀಡಲಾಗಿರುತ್ತೆ ನೀವು ಆ ಲಿಂಕ್ ಬಳಸಿ ಕೂಡ ಜಾಯಿನ್ ಆಗ್ಬೋದು ಓಕೆ ಈ ಹುದ್ದೆಗಳಿಗೆ ಇನ್ನೂ ಅರ್ಜಿ ಆಹ್ವಾನಿಸಿಲ್ಲ ಇದು ನೇಮಕಾತಿ ಅಧಿಸೂಚನೆಯೂ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾ ಮಾಹಿತಿಯನ್ನು ಸ್ಪಷ್ಟವಾಗಿ ಓದಿಕೊಳ್ಳಲು ಸೂಚಿಸಲಾಗಿದೆ ಅಧಿಕೃತವಾಗಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಫ್ಯಾಕ್ಸ್ ಏನ್ ಬಂದಿದೆಯಲ್ಲ ಅದು ಅಧಿಕೃತವಾಗಿ ನಿಮಗೆ ಅರ್ಜಿಯನ್ನು ಆಹ್ವಾನಿಸಿಲ್ಲ ಬಟ್ ಏನಪ್ಪಾ ಅಂದ್ರೆ ಜಸ್ಟ್ ಒಂದು ಮೆಮೋ ಆಗಿರುತ್ತೆ ಮುಂದೆ ನೇಮಕಾತಿ ಆಗುವ ಒಂದು ಸೂಚನೆ ಇರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಇದೀಗ ವೃಂದ ಮತ್ತು ನೇಮಕಾತಿಯ ಕರಡು ನಿಯಮಗಳ ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನು ರೂಪಿಸಿ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೆರಡರ ರಾಜ್ಯಪತ್ರ ಗೆಜೆಟ್ ನಲ್ಲಿ ಪ್ರಕಟಿಸಲಾಗಿದೆ ಹದಿನಾಲ್ಕನೇ ತಾರೀಕು ಏನಾಗಿದೆ ಈ ಒಂದು ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಒಂದು ರಾಜ್ಯಪತ್ರ ಅಂದ್ರೆ ಗೆಜೆಟ್ ನಲ್ಲಿ ಪ್ರಕಟಿಸಲಾಗಿರುತ್ತೆ ಹಾಗಾಗಿ ಈ ಎಲ್ಲಾ ಒಂದು ಹುದ್ದೆಗಳ ನೇಮಕಾತಿಗೆ ಅತಿ ಶೀಘ್ರದಲ್ಲಿ ನೇಮಕಾತಿ ಆಗುವ ಒಂದು ಸೂಚನೆ ಇದೆ ಹಾಗಾಗಿ ನಿಮ್ಮ ಒಂದು ತಯಾರಿಯನ್ನು ಈಗಲಿಂದಲೇ ಪ್ರಾರಂಭಿಸಿ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ನೀವು ಬಾವಿ ತೋಡೋದು ಬೇಡ ಆಲ್ರೆಡಿ ನಿಮ್ಮ ಏನಾಗತ್ತಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಓವರ್ ಆಲ್ ನೀವು ಯಾವುದೇ ಒಂದು ಟೀಚರ್ ಅಗೇನ್ಸ್ ಬರೀಬೇಕಾದ್ರೂ ಕೂಡ ಸಿಕ್ಸ್ ಟು ಟ್ವೆಲ್ತ್ ಟೆಕ್ಸ್ಟ್ ಬುಕ್ಸ್ ನ ಓದ್ಲೇಬೇಕಾಗತ್ತೆ ಅದು ಇತಿಹಾಸ ಆಗಿರ್ಬೋದು ಜೋಗ್ರಫಿ ಆಗಿರ್ಬೋದು ಈ ಒಂದು ಪಿ ಟಿ ಟೀಚರ್ಗೆ ಆದ್ರೂ ಕೂಡ ಒಂದು ಜಿ ಕೆ ಪೇಪರ್ ಇದ್ದೇ ಇರುತ್ತೆ ಕರೆಂಟ್ ಅಫೇರ್ಸ್ನ ಓದಲೇಬೇಕು ಹಾಗಾಗಿ ಏನಪ್ಪಾ ಅಂದ್ರೆ ಈಗಲಿಂದಾನೆ ನಿಮ್ಮ ಒಂದು ತಯಾರಿಯನ್ನ ಮಾಡಿ ಆ ತಯಾರಿಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತೀವಿ ಪಾಠ ಒಂಬತ್ತು ಭಾಗ ಎರಡರದಾಗಿರುತ್ತೆ ಆರನೇ ತರಗತಿಯ ಪಠ್ಯಪುಸ್ತಕ ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ ಇದರಲ್ಲಿ ಏನೇನಪ್ಪಾ ಇಂಪಾರ್ಟೆಂಟು ಮೊದಲು ಏನಾಗುತ್ತೆ ತಪ್ಪ ಅಂದ್ರೆ ಯುರೋಪಿನ ಸ್ಥಾನ ವಿಸ್ತೀರ್ಣ ಮತ್ತು ಅಂದ್ರೆ ಭೌಗೋಳಿಕ ಸನ್ನಿವೇಶಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಹಾಗಾದ್ರೆ ಯುರೋಪ್ ಯಾವ ರೀತಿಯಾಗಿ ಹರಡಿದೆ ಒಟ್ಟಾರಾಗಿ ಒಂದು ಭೂಪಟವನ್ನು ನೋಡಿದಾಗ ಈ ರೀತಿಯಾಗಿ ಕಾಣುತ್ತಲ್ಲ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಭೂಪಟವನ್ನು ನೋಡಿದಾಗ ಇಲ್ಲಿ ಜೀರೋ ಡಿಗ್ರಿ ಬರುತ್ತೆ ಓಕೆ ಹಾಗೆನಪ್ಪ ಅಂದ್ರೆ ಲಕ್ಷಾಂಶ ರೇಖಾಂಶ ಅಂತೇಳಿ ನಾವು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ನೋಡಿದ್ವಿ ಹಾಗಾದ್ರೆ ಈ ಒಂದು ಯುರೋಪ್ ಯಾವ ರೀತಿ ಹರಡಿದೆ ಒಂದು ಟೆನ್ ಡಿಗ್ರಿ ಪಶ್ಚಿಮದಿಂದ ಪಶ್ಚಿಮ ಅಂದಾಗ ನೋಡ್ರಿ ಇಲ್ಲಿ ಗ್ರೀನ್ ವಿಚ್ ಮೆರಡಿಯನ್ ಟೈಮ್ ಅಂತೇಳಿ ಬರುತ್ತೆ ಜಿ ಎಂ ಟಿ ಜೀರೋ ಡಿಗ್ರಿ ಈ ಕಡೆಯಿಂದ ಈ ಎಡಭಾಗಕ್ಕೆ ಹೋದಾಗ ಏನಾಗತ್ತಪ್ಪ ಅಂದ್ರೆ ಇದು ಪಶ್ಚಿಮ ದಿಕ್ಕು ಹಾಗೇನಾಗತ್ತಪ್ಪ ಅಂತಂದ್ರೆ ಈ ಒಂದು ಬಲ ದಿಕ್ಕಿಗೆ ಬಂದಾಗ ಪೂರ್ವ ದಿಕ್ಕು ಈ ಭಾರತ ಏನಿದೀವಲ್ಲ ಅವೆಲ್ಲ ಈ ಒಂದು ಗ್ರೀನ್ ವಿಚ್ ಗೆ ಪೂರ್ವ ದಿಕ್ಕಿನಲ್ಲಿ ನಾವು ಕಾಣ್ತೀವಿ ಹಾಗಾಗಿ ಹತ್ತು ಡಿಗ್ರಿ ಪಶ್ಚಿಮದಿಂದ ಅರವತ್ತು ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಹರಡಿದೆ ಓಕೆ ಇಡ್ರ ಏನಂತ ಕರಿತೀವಪ್ಪ ಅಂದ್ರೆ ಈ ರೇಖಾಂಶ ಅಂತೇಳಿ ಕರಿತೀವಿ ಲಾಂಗಿಟ್ಯೂಡ್ಸ್ ಅಂತೇಳಿ ಕರಿತೀವಿ ಎಲ್ಲಿಂದಲ್ಲಿ ಇದು ಈ ಕಡೆ ಜೀರೋ ಡಿಗ್ರಿಯಿಂದ ಈ ಒಂದು ಎಡಕ್ಕೆ ಯಾವುದು ಪಶ್ಚಿಮ ದಿಕ್ಕಿಗೆ ಹತ್ತು ಡಿಗ್ರಿಯಿಂದ ಎಲ್ಲಿವರೆಗೆ ಅಡ್ಡಿದೆ ಪೂರ್ವ ದಿಕ್ಕಿನ ಅರವತ್ತು ಡಿಗ್ರಿಯವರೆಗೆ ಇದು ಅಡಿದೆ ನೆಕ್ಸ್ಟ್ ಈ ರೀತಿಯಾಗಿ ಏನಪ್ಪ ಅಂದ್ರೆ ಈ ಅಡ್ಡ ಸಾಲುಗಳೇನಿದಿವಲ್ಲ ಜೀರೋ ಡಿಗ್ರಿ ಪ್ರಧಾನ ರೇಖೆನಂತೇಳಿ ಕರಿತೀವಲ್ಲ ಇದು ಏನಾದರಪ್ಪ ಅಂದ್ರೆ ಇದು ಅಕ್ಷಾಂಶ ಅಂತೇಳಿ ಕರಿತೀವಿ ಅಡ್ಡ ಸಾಲುಗಳಿಗೆ ಈ ರೀತಿಯಾಗಿ ಉದ್ದ ಸಾಲುಗಳಿಗೆ ಏನಂತ ಕರಿತೀವಿ ನಾವು ರೇಖಾಂಶ ಅಂತ ಹೇಳಿ ಕರಿತೀವಿ ಲ್ಯಾಂಗಿಟ್ಯೂಡ್ಸ್ ಮತ್ತು ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಈ ಒಂದು ಅಕ್ಷಾಂಶದ ವಿಸ್ತೀರ್ಣ ನೋಡುದಾದ್ರೆ ಮೂವತ್ತಾರರಿಂದ ಮೂವತ್ತಾರು ಅಂತ ಉತ್ತರ ಸಾರಿ ಇಲ್ಲಿ ಮೂವತ್ತಾರು ಉತ್ತರ ಅಕ್ಷಾಂಶದಿಂದ ಎಪ್ಪತ್ತೆರಡು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ ಎಪ್ಪತ್ತೆರಡು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಯಾವ್ದು ಹರಡಿದೆ ಈ ಒಂದು ಯುರೋಪ್ ಖಂಡ ಹರಡಿದೆ ಹಾಗೆ ಇದರ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೋಣ ಜಸ್ಟ್ ಇಷ್ಟು ಗೊತ್ತಿರ್ಬೇಕು ಎಲ್ಲಿಂದ ಎಲ್ಲಿಗಿದೆಯಾ ಅಂತಂದ್ರೆ ಹಾಗಾದ್ರೆ ನಿಮ್ಗೆ ಒಂದು ಇಲ್ಲಿ ಏನರ್ತೈತಪ್ಪ ಅಂದ್ರೆ ಯುರೋಪ್ ಯಾವ ಭಾಗದಲ್ಲಿ ಇದೆಯಾ ಅಂತಂದ್ರೆ ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿ ಕಂಡು ಬರುತ್ತೆ ಹಾಗೆ ಪೂರ್ವ ಮತ್ತು ಪಶ್ಚಿಮ ಅಂತ ನೋಡಿದಾಗ ಇಲ್ಲಿ ಪೂರ್ವದ ಕಡೆ ಕೂಡ ಇದೆ ಹಾಗೇನಪ್ಪ ಅಂದ್ರೆ ಪ್ಲಸ್ ಟೆನ್ ಡಿಗ್ರಿ ರೇಖಾಂಶ ಈ ಕಡೆ ಪಶ್ಚಿಮದ ಕೂಡ ಕೂಡ ನಾವು ಈ ಒಂದು ಯುರೋಪಿನ ಹರಡುವಿಕೆಯನ್ನ ನಾವು ನೋಡ್ತೀವಿ ಹಾಗಾಗಿ ನಮ್ದೇನಾದಾಗ ಈ ಒಂದು ಭಾರತ ದೇಶವನ್ನು ನೋಡಿದಾಗ ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ ಅಂತ ನೋಡ್ತೀವಿ ಯಾಕಂದ್ರೆ ಕಂಪ್ಲೀಟ್ ಆಗಿ ನಾವು ಪೂರ್ವ ಭಾಗದಲ್ಲಿ ಇದ್ದಾವೆ ಬಟ್ ಇಲ್ಲಿ ಯುರೋಪ್ ಅನ್ನು ನೋಡಿದಾಗ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಪೂರ್ವ ಭಾಗದಲ್ಲಿ ಕೂಡ ನಾವು ನೋಡ್ತೀವಿ ಹಾಗೆ ಪಶ್ಚಿಮ ಭಾಗದಲ್ಲಿ ಕೂಡ ನೋಡ್ತೀವಿ ಆದರೆ ಸಂಪೂರ್ಣವಾಗಿ ನಾವು ನೋಡುವುದಿಲ್ಲ ಉತ್ತರಾರ್ಧ ಗೋಳದಲ್ಲಿ ನಾವು ಈ ಒಂದು ಯುರೋಪ್ ಖಂಡವನ್ನ ನಾವು ಕಾಣುತ್ತೇವೆ ಹಾಗೆ ಯುರೋಪ್ ಪ್ರಪಂಚದ ಎರಡನೆಯ ಚಿಕ್ಕ ಖಂಡ್ ಭೂಖಂಡ ಆಗಿರುತ್ತೆ ಇದರ ಒಟ್ಟು ವಿಸ್ತೀರ್ಣ ಇದೆಯಲ್ಲ ಹತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ ಏಷ್ಯಾವನ್ನು ನಾವು ಆಲ್ರೆಡಿ ಪ್ರಿವಿಯಸ್ ಅಲ್ಲಿ ಅಧ್ಯಯನ ಮಾಡಿದ್ವಿ ಏಷ್ಯನ್ ಇದೆಯಲ್ಲ ಒಟ್ಟಾರಾಗಿ ಏಳು ಖಂಡಗಳಲ್ಲಿ ಅಂದ್ರೆ ಅತಿ ದೊಡ್ಡ ಖಂಡವಾಗಿರುತ್ತೆ ಬಟ್ ಈ ಒಂದು ಯುರೋಪ್ ಅನ್ನ ನೋಡುವುದಾದ್ರೆ ಏನಾಗತ್ತಪ್ಪ ಅಂದ್ರೆ ಇದು ಖಂಡಗಳಲ್ಲಿಗೆ ಎರಡನೇ ಚಿಕ್ಕದಾದ ಭೂಖಂಡ ಆಗಿರುತ್ತೆ ಇದು ಭಾರತದ ವಿಸ್ತೀರ್ಣಕ್ಕಂತ ಮೂರು ಪಟ್ಟು ದೊಡ್ಡದಾಗಿರುತ್ತೆ ಎಷ್ಟಿದೆ ಭಾರತದ ವಿಸ್ತೀರ್ಣಕ್ಕಿಂತ ಮೂರು ಪಟ್ಟು ದೊಡ್ಡದಾಗಿದೆ ಯಾವುದು ಯುರೋಪ್ ಖಂಡ ಇದನ್ ಬಹಳ ದೊಡ್ಡದಿಲ್ಲ ಜ್ಯೇಷ್ಠ ಹೆಂಗ್ ಅಪರ ಭಾರತವನ್ನು ನೋಡಿದಾಗ ಅದಕ್ಕಿಂತ ಮೂರು ಪಟ್ಟು ದೊಡ್ಡದಿದೆ ಅಷ್ಟೆ ಈ ಖಂಡವು ಪೃಥ್ವಿ ಒಟ್ಟು ವಿಸ್ತೀರ್ಣದಲ್ಲಿ ಸೆವೆನ್ ಪರ್ಸೆಂಟ್ ಭಾಗವನ್ನ ಹೊಂದಿದೆ ಈ ಖಂಡ ಎಷ್ಟಿದೆ ಸೆವೆನ್ ಪರ್ಸೆಂಟ್ ಭೂಭಾಗವನ್ನ ಹೊಂದಿದೆ ಒಟ್ಟಾರೆಯಾಗಿ ಭೂಭಾಗದಲ್ಲಿ ನೋಡಿದಾಗ ಆದರೆ ಪ್ರಪಂಚದ ಜನಸಂಖ್ಯೆಯಲ್ಲಿ ಒನ್ ಫೋರ್ತ್ ಭಾಗವನ್ನ ಹೊಂದಿದೆ ಹಾಗೆ ಇದರ ಒಂದು ದೇಶಗಳನ್ನು ಕೂಡ ನಾವು ನೋಡೋಣ ಒಟ್ಟಾರೆಯಾಗಿ ನಲವತ್ನಾಲ್ಕು ದೇಶಗಳು ಇದು ವಿಶ್ವಸಂಸ್ಥೆಯ ಪ್ರಕಾರ ಓಕೆ ಹಾಗೆ ಒಟ್ಟಾರಾಗಿ ನೋಡಿದ್ರೆ ಐವತ್ತೊಂದು ದೇಶಗಳನ್ನ ನಾವು ಈ ಒಂದು ಯುರೋಪ್ ಖಂಡದಲ್ಲಿ ನಾವು ನೋಡ್ತೀವಿ ಯಾಕಪ್ಪ ಅಂದ್ರೆ ಏಷ್ಯಾದಲ್ಲಿರುವಂತಹ ಕೆಲವು ದೇಶಗಳು ಯುರೋಪ್ ಖಂಡನಲ್ಲಿ ಕೂಡ ನಾವು ಕಾಣುತ್ತೀವಿ ಹಾಗಾಗಿ ಅಂದ್ರೆ ಯು ಎನ್ ಪ್ರಕಾರ ವಿಶ್ವಸಂಸ್ಥೆಯ ಪ್ರಕಾರ ಈ ಒಂದು ಯುರೋಪ್ ಖಂಡದಲ್ಲಿ ಎಷ್ಟು ದೇಶಗಳಿದಾವಪ್ಪ ಅಂದ್ರೆ ನಲವತ್ನಾಕು ದೇಶಗಳಿದಾವೆ ಈ ರೀತಿಯಾಗಿ ಏನಪ್ಪ ಅಂದ್ರೆ ಯುರೋಪ್ ಹರಡಿದೆ ನೀವು ಒಂದ್ಸಲ ಜಸ್ಟ್ ಒಂದ್ಸಲ ಮ್ಯಾಪ್ ಅನ್ನ ಅಥವಾ ನಿಮ್ಮ ಹತ್ರ ಇರುವ ಯಾವ್ದೋ ಅಕ್ಲಾಸ್ ಅನ್ನ ತೆಗೆದುಕೊಂಡು ನೋಡ್ಬೋದು ಅಂದ್ರೆ ಯು ಕೆ ಇಲ್ಲಿ ಬರುತ್ತೆ ಅಂತ ಕೇಳಿದಾಗ ನಿಮ್ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಾರ್ದು ಯು ಕೆ ಇಲ್ಲಿದೆ ಐರ್ಲೆಂಡ್ ಇಲ್ಲಿದೆ ಡೆನ್ಮಾರ್ಕ್ ಏನಿದೆಯಲ್ಲ ಸ್ವಲ್ಪ ಉತ್ತರದಲ್ಲಿ ಬರುತ್ತೆ ಹಾಗೆ ಫ್ರಾನ್ಸ್ ಇಲ್ಲಿದೆ ನೋಡ್ರಿ ಫ್ರಾನ್ಸ್ ಪ್ಯಾರಿಸ್ ಆಗಿರ್ಬೋದು ಸ್ಪೇನ್ ಮ್ಯಾಡ್ರಿಡ್ ಕ್ಯಾಪಿಟಲ್ ಆಗಿರುತ್ತೆ ಪೋರ್ಚುಗಲ್ ಲಿಸ್ಬನ್ ಇದು ಕ್ಯಾಪಿಟಲ್ ಯಾಕಪ್ಪ ಅಂದ್ರೆ ವಾಸ್ಕೋಡಿಗಮ್ ಅವರೆಲ್ಲರೂ ಇಲ್ಲಿಂದನೇ ಬರ್ತಾರೆ ಫ್ರಾನ್ಸ್ನಿಂದ ಮತ್ತೆನಪ್ಪ ಪೋರ್ಚುಗಲ್ನಿಂದ ಹಾಗೆನಾಗತ್ತಪ್ಪ ಅಂದ್ರೆ ಸ್ಪೇನ್ ಲಿಂದ ಹಾಗೆ ಇಟಲಿ ಕಡೆಯಿಂದ ಕೂಡ ಬರ್ತಾರೆ ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಅನ್ನೋದನ್ನ ನೀವು ಒಂದ್ಸಲ ಮ್ಯಾಪ್ ಅನ್ನ ರೀಡ್ ಮಾಡಿ ಇಟ್ಕೊಂಡಿರಿ ಈಸಿಯಾಗಿ ನೀವು ನೋಡಬಹುದು ಇಲ್ಲಿ ನೋಡಿದ್ರೆ ಯುರೋಪಿನಲ್ಲಿ ಒಟ್ಟು ನಲವತ್ನಾಲ್ಕು ದೇಶಗಳಿದಾವೆ ಪಶ್ಚಿಮ ಯುರೋಪ್ನಲ್ಲಿ ಒಂಬತ್ತು ದೇಶಗಳನ್ನ ಕಾಣ್ತೀವಿ ಪೂರ್ವ ಯುರೋಪ್ನಲ್ಲಿ ಹತ್ತು ದೇಶಗಳನ್ನ ಕಾಣ್ತೀವಿ ದಕ್ಷಿಣ ಯುರೋಪ್ನಲ್ಲಿ ಹದಿನೈದು ದೇಶಗಳನ್ನ ಕಾಣ್ತೀವಿ ಹಾಗೆ ಉತ್ತರ ಯುರೋಪ್ನಲ್ಲಿ ಹತ್ತು ದೇಶಗಳನ್ನು ನೋಡ್ತೀವಿ ಒಟ್ಟಾರೆಯಾಗಿ ನಲವತ್ನಾಲ್ಕು ದೇಶಗಳನ್ನ ನಾವು ಯುರೋಪ್ನಲ್ಲಿ ಕಾಣ್ತೀವಿ ಹಾಗೆ ಯುರೋಪ್ ಮತ್ತು ಏಷ್ಯಾ ಎರಡರಲ್ಲೂ ಭೂ ಪ್ರದೇಶವನ್ನು ಹೊಂದಿರುವ ಖಂಡಂತರ ದೇಶಗಳನ್ನ ಒಳಗೊಂಡಿರುವುದಿಲ್ಲ ಖಂಡಾಂತರ ಅಂತಂದ್ರೆ ಏನು ಏಷ್ಯಾ ಖಂಡದಲ್ಲಿ ಕೂಡ ತನ್ನ ಒಂದು ಭೂಪಕಾನ ಹೊಂದಿರುತ್ತೆ ಹಾಗೆ ಯುರೋಪ್ ಖಂಡದಲ್ಲಿ ಕೂಡ ತನ್ನ ಒಂದು ಭೂಪಕಾನ ಹೊಂದಿರುತ್ತೆ ಇದರಲ್ಲಿ ನಾವು ರಷ್ಯಾವನ್ನು ಕೂಡ ನಾವು ನೋಡ್ತೀವಿ ಇಂಥವು ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಸೇರೋದಿಲ್ಲ ನೀವು ಏನ್ ಜಸ್ಟ್ ಮಾಹಿತಿಗೋಸ್ಕರ ಬೇಕಾಗಿತ್ತು ಅಂದ್ರೆ ಸ್ಟಾಪ್ ಮಾಡಿ ಇವೆಲ್ಲ ಒಂದು ಮಾಹಿತಿಯನ್ನ ನೀವು ತಿಳ್ಕೊಬಹುದು ಯಾವ್ಯಾವ ಪಶ್ಚಿಮ ಯುರೋಪ್ ನಲ್ಲಿ ಯಾವಾಗ ಬರ್ತವೆ ಹಾಗೇನಪ್ಪ ಅಂದ್ರೆ ಪೂರ್ವ ಯುರೋಪ್ನಲ್ಲಿ ಯಾವ್ಯಾವ ಬರ್ತವೆ ಉತ್ತರ ಯುರೋಪ್ನಲ್ಲಿ ಯಾವ್ಯಾವ ಬರ್ತವೆ ಅನ್ನೋದನ್ನ ನಾವು ನೋಡ್ಕೋಬೋದು ಹಾಗೆ ದಕ್ಷಿಣ ಯುರೋಪ್ನಲ್ಲಿ ಒಟ್ಟಾರೆ ಹದಿನೈದು ದೇಶಗಳು ಬರ್ತವೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ವೆಟಿಕನ್ ಸಿಟಿ ವೆಟಿಕನ್ ನಗರಾಂತರ ಕರಿತೀವಿ ಯಾಕಪ್ಪ ಅಂದರೆ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಚಿಕ್ಕದಾದ ದೇಶ ಆಗಿರುತ್ತೆ ಓಕೆ ವೆಟಿಕನ್ ಸಿಟಿ ವೆರಿ ಇಂಪಾರ್ಟೆಂಟ್ ಒಂದ್ಸಲ ವೆಟಿಕನ್ ಸಿಟಿ ಎಲ್ಲಿ ಬರುತ್ತೆ ಅಂತ ಕೂಡ ನೀವು ಒಂದು ಮ್ಯಾಪಲ್ಲಿ ಸರ್ಚ್ ಮಾಡಿ ನೋಡ್ಕೊಂಡ್ರಿ ಇಂಟ್ರೆಸ್ಟಿಂಗ್ ಆಗಿ ಈ ಖಂಡಾಂತರ ದೇಶಗಳಿಂದ ಇಲ್ಲಿ ಒಟ್ಟಾರಾಗಿ ಏಳು ದೇಶಗಳು ಬರ್ತವೆ ಒಟ್ಟಾರೆ ಎಷ್ಟು ನಲವತ್ನಾಲ್ಕು ಯು ಎನ್ ಒಂದು ಯುನೈಟೆಡ್ ನೇಷನ್ಸ್ ಪ್ರಕಾರ ನಲವತ್ನಾಲ್ಕು ದೇಶಗಳು ಇರ್ತವೆ ಪ್ಲಸ್ ಏಳು ಖಂಡಾಂತರ ದೇಶಗಳು ಅಂದ್ರೆ ಏಷ್ಯಾ ಖಂಡದಲ್ಲಿ ಮತ್ತು ಈ ಒಂದು ಯುರೋಪ್ ಖಂಡದಲ್ಲಿ ಎರಡರಲ್ಲಿ ಕೂಡ ಹರಡಿರುವಂತಹ ದೇಶಗಳಿಗೆ ಖಂಡಾಂತರ ಅಂತ ಕಾಣ್ತೀವಿ ರಷ್ಯಾ ಆಗಿರ್ಬೋದು ಟರ್ಕಿ ಕಜಿಕಿಸ್ತಾನ್ ಅಜರ್ಬೈಜಾನ್ ಜಾರ್ಜಿಯಾ ಅರ್ಮೇನಿಯಾ ಸೈಪ್ರಸ್ ಇವೆಲ್ಲವೂ ಅಂದ್ರೆ ಖಂಡಾಂತರ ದೇಶಗಳಾಗಿರ್ತವೆ ಹಾಗಾಗಿ ಏಷ್ಯಾ ಖಂಡದಲ್ಲಿ ಸಾರಿ ಯುರೋಪ್ ಖಂಡದಲ್ಲಿ ಏನಾದರೂ ವಿಶ್ವಸಂಸ್ಥೆ ಪ್ರಕಾರ ಎಷ್ಟು ಅಂತ ಕೇಳಿದ್ರೆ ಅದು ನಲವತ್ನಾಲ್ಕು ದೇಶಗಳು ಅಂತೇಳಿ ಬರೀಬೇಕು ಇಲ್ಲಿ ಯುರೋಪಿಯನ್ ಒಕ್ಕೂಟನೇ ಬೇರೆ ಹಾಗೆ ಯುರೋಪಿಯನ್ ಕಂಟ್ರೀಸೇ ಬೇರೆ ಯುರೋಪ್ ಕಾಂಟಿನೆಂಟ್ ಒಂದು ಅದರಲ್ಲಿರುವಂತಹ ಒಂದು ದೇಶಗಳೇ ಬೇರೆ ಆಗಿರುತ್ತವೆ ಯುರೋಪ್ ಖಂಡದಲ್ಲಿರುವಂತಹ ಎಲ್ಲ ದೇಶಗಳು ಯುರೋಪಿಯನ್ ಒಕ್ಕೂಟಕ್ಕೆ ಸೇರಿರುವುದಿಲ್ಲ ಇದು ಗಮನದಲ್ಲಿ ಇಟ್ಕೊಂಡಿರಿ ಯಾಕಂದ್ರೆ ಕೇವಲ ಯುರೋಪಿಯನ್ ಯೂನಿಯನ್ ಇರುವಂತದ್ದು ಇಪ್ಪತ್ತೇಳು ದೇಶಗಳು ಮಾತ್ರ ಮೊದಲು ಇಪ್ಪತ್ತೆಂಟಿದು ನಿಂದ ಹೊರಗೆ ಬೀಳುತ್ತೆ ಹಾಗಾಗಿ ಪ್ರೆಸೆಂಟ್ ಈಗ ಇಪ್ಪತ್ತೇಳು ದೇಶಗಳನ್ನ ನಾವು ಕಾಣ್ತೀವಿ ಹತ್ತೊಂಬತ್ತೇನಿದೀವಲ್ಲ ಈ ಒಂದು ಯುರೋಪಿಯನ್ ಕರೆನ್ಸಿನ ಅಕ್ಸೆಪ್ಟ್ ಮಾಡಿಸಿಕೊಂಡಂತಹ ಒಂದು ದೇಶ ಆಗಿರುತ್ತೆ ಹಾಗೆ ಎಲ್ಲಾ ದೇಶಗಳೇನಾಗುತ್ತೆ ತಪ್ಪೆ ಯುರೋ ಕರೆನ್ಸಿನ ಹೊಂದಿಲ್ಲ ಹಲವು ದೇಶಗಳು ಹಲವು ಒಂದು ಬೇರೆ ಬೇರೆ ಕರೆನ್ಸಿಗಳನ್ನ ಹೊಂದಿರುತ್ತೆ ಈ ಒಂದು ಯುರೋಪ್ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ಮಾಹಿತಿ ಏನಿದೆಯಲ್ಲ ಉತ್ತರ ಯುರೋಪ್ ಮೈದಾನಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಇದನ್ನ ಯುರೋಪ್ ಉತ್ತರ ಒಂದು ಯುರೋಪ್ ಮೈದಾನಗಳಿದೆಯಲ್ಲ ಇದನ್ನ ಕೇಂದ್ರದ ತಗ್ಗು ಭಾಗಗಳು ಅಂತ ಕೂಡ ಕರೆಯಲಾಗುತ್ತೆ ಇದು ಪೂರ್ವದಲ್ಲಿ ಯುರಲ್ ಪರ್ವತಗಳಿಂದ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದವರಿಗೆ ವಿಸ್ತರಿಸಿದೆ ಯುರಲ್ ಮೌಂಟೈನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೌಂಟೈನ್ಸ್ ಯಾಕಪ್ಪ ಅಂತಂದ್ರೆ ಇದು ಏಷ್ಯಾ ಮತ್ತು ಯುರೋಪ್ ಅನ್ನ ಬೇರ್ಪಡಿಸುವಂತಹ ಒಂದು ಪರ್ವತ ಶ್ರೇಣಿಯಾಗಿರುತ್ತೆ ಹಾಗೆ ಯುರಾಲ್ ನದಿ ಕೂಡ ನಾವು ನೋಡ್ತೀವಿ ಏಷ್ಯಾ ಖಂಡದಲ್ಲಿ ನಾವು ನೋಡ್ಬೇಕಾದ್ರೆ ನಾವು ತಿಳ್ಕೊಂಡ್ವಿ ಏನಪ್ಪಾ ಅಂದ್ರೆ ಏಷ್ಯಾ ಮತ್ತು ಈ ಒಂದು ಯುರೋಪ್ ಅನ್ನು ಬೇರ್ಪಡಿಸುವಂತಹ ಒಂದು ನದಿ ಅಥವಾ ಪರ್ವತ ಸಾಲುಗಳಲ್ಲಿ ಯಾವ್ದಾದ್ರು ಬರುತ್ತೆ ಈ ಒಂದು ಯುರೋಲ್ ಪರ್ವತ ಶ್ರೇಣಿ ಕೂಡ ಒಂದು ಭಾಗ ಆಗಿರುತ್ತೆ ಹಾಗೆ ಹೆಚ್ಚಿನ ಒಂದು ನೀವೇನಾದ್ರು ಏಷ್ಯಾ ಬಗ್ಗೆ ತಿಳ್ಕೊಂಡಿದ್ದಿಲ್ಲಪ್ಪಾ ಅಂದ್ರೆ ಪ್ರೀವಿಯಸ್ ಅಲ್ಲಿ ಒನ್ ಟು ತ್ರೀ ಸೀರೀಸ್ ಇದಾವೆ ಮೇಲೆ ಕಾಣ್ತಾ ಇರುತ್ತೆ ಅದ್ರ ಪ್ರಕಾರನೇ ನೀವು ಸೀರೀಸ್ ಅನ್ನು ನೋಡ್ಕೊಂತ ಬಂದಾಗ ಮಾತ್ರ ಒಂದಕ್ಕೊಂದು ಲಿಂಕ್ ಸಿಗುತ್ತೆ ಓಕೆ ಯುರೋಪಿನ ಬಹಳಷ್ಟು ಭಾಗವು ಈ ಭಾಗದಲ್ಲಿದೆ ಇದೆ ಯಾವುದರಲ್ಲಿ ಉತ್ತರ ಯುರೋಪ್ ಮೈದಾನಗಳ ಭಾಗದಲ್ಲಿದೆ ಇದರಲ್ಲಿ ಯುರೋಪಿಯನ್ ರಷ್ಯಾ ಪೋಲ್ಯಾಂಡ್ ಉತ್ತರ ಜರ್ಮನಿ ನೆದರ್ಲ್ಯಾಂಡ್ಸ್ ನೆದರ್ಲ್ಯಾಂಡ್ ಇನ್ನೊಂದು ಹೆಸರೇನು ಹಾಲೆಂಡ್ ಅಂತೇಳಿ ಕರಿತೀವಿ ಹಾಗೆ ಡೆನ್ಮಾರ್ಕ್ ಬೆಲ್ಜಿಯಂ ಉತ್ತರ ಫ್ರಾನ್ಸ್ ಹಾಗೂ ಇಂಗ್ಲೆಂಡ್ ನ ಪೂರ್ವ ಭಾಗಗಳು ಈ ಒಂದು ಉತ್ತರ ಯುರೋಪ್ ಮೈದಾನಗಳ ಭಾಗದಲ್ಲಿ ನಾವು ಕಾಣ್ತೇವೆ ಹಾಗೆ ದಕ್ಷಿಣದ ಪರ್ವತಗಳು ಅಂತೇಳಿ ಕರಿತೀವಿ ಅಲ್ಫೈನ್ ಪರ್ವತಗಳ ಭಾಗ ಅಂತೇಳಿ ಯಾವ್ದನ್ನು ಕರೆಯಲಾಗುತ್ತದೆ ಅಂತೇಳಿ ಇದ್ರೆ ಕೇಳಬೇಕು ನಾಪತ್ರ ಪೂರ್ವ ಭಾಗವನ್ನ ಪಶ್ಚಿಮ ಭಾಗವನ್ನ ಅಥವಾ ಉತ್ತರ ಒಂದು ಭಾಗವನ್ನ ಅಥವಾ ದಕ್ಷಿಣಗಳ ಪರ್ವತಗಳನ್ನ ಕರೀತಾರೆ ಅಂತೆ ಇಲ್ಲಿ ಅಲ್ಫೈನ್ ಪರ್ವತಗಳ ಭಾಗ ಅಂತ ಯಾವ್ದನ್ನು ಕರೀತಾರೆ ದಕ್ಷಿಣದ ಪರ್ವತಗಳ ಭಾಗವನ್ನ ಅಲ್ಫೈನ್ ಪರ್ವತಗಳ ಭಾಗ ಅಂತೇಳಿ ಕರೀತಾರೆ ಇಲ್ಲಿ ಯಾಕಪ್ಪ ಪರ್ವತಗಳ ಭಾಗ ಅಂತೇಳಿ ಕರೀತಾರಪ್ಪ ಅಂತಂದ್ರೆ ಇಲ್ಲಿ ಅನೇಕ ಪರ್ವತ ಸರಣಿಗಳನ್ನ ನಾವು ಕಾಣ್ತೀವಿ ಕೆ ಸೀರೆ ಮೊರೆನ್ ಇದು ಸ್ಪೇನಲ್ಲಿ ಕಾಣ್ತೀವಿ ಹಾಗೆ ಫ್ರಾನ್ಸ್ ಮತ್ತು ಸ್ಪೇನ್ಗಳ ಮಧ್ಯದಲ್ಲಿ ಗಡಿಯಂತಿರುವ ಪಿರನೀಸ್ ಪರ್ವತಗಳು ಫ್ರಾನ್ಸ್ ಮತ್ತು ಸ್ಪೇನ್ಗಳ ಮಧ್ಯದಲ್ಲಿ ಗಡಿಯಂತಿರುವಂಥದ್ದು ಯಾವುದು ಪಿರಾನೀಸ್ ಪರ್ವತಗಳು ಇವು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದ ತೀರದಿಂದ ಪೂರ್ವದಲ್ಲಿ ಕ್ಯಾಸ್ಪಿಯನ್ ಸಮುದ್ರವರೆಗೂ ಒಂದಕ್ಕೊಂದು ಸಮಾನಾಂತರ ಸರಣಿಗಳಾಗಿ ಹಗ್ಗಿ ಹಬ್ಬಿವೆ ಇವು ಹಿಮಾಲಯಗಳಂತೆ ಮಡಿಕೆ ಪರ್ವತಗಳಾಗಿರುತ್ತವೆ ಈ ಒಂದು ಪಿರಾನೀಸ್ ಪರ್ವತಗಳಿದೆಯಲ್ಲ ಇವು ಮಡಿಕೆ ಪರ್ವತಗಳು ಆಗಿರ್ತವೆ ಎಂಗ್ ಫೋಲ್ಡ್ ಮೌಂಟೇನ್ಸ್ ಅಂತೇಳಿ ಕರಿತೀವಿ ಏನಂತ ಕರಿತೀವಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಎಂಗ್ ಫೋಲ್ಡ್ ಮೌಂಟೇನ್ಸ್ ಅಂತೇಳಿ ಕರಿತೀವಿ ಹಾಗೆ ಭಾರತದಲ್ಲಿ ನೋಡುವುದಾದ್ರೆ ಅತ್ಯಂತ ಹಳೆಯದಾದ ಪರ್ವತ ಶ್ರೇಣಿಯನ್ನು ನೋಡುವುದಾದ್ರೆ ನಾವು ಅರಾವಳಿ ಪರ್ವತಗಳನ್ನು ನೋಡ್ತೀವಿ ಓಕೆ ಹಿಮಾಲಯ ಪರ್ವತ ಏನಿದೆ ಅಂದ್ರೆ ಇತ್ತೀಚೆಗೆ ಕ್ರಿಯೇಟ್ ಆದಂತವು ಇತ್ತೀಚೆಗೆ ಅಂತಂದ್ರೆ ಒಂದೆರಡು ವರ್ಷ ಅಲ್ಲ ಓಕೆ ಹಳೆಯದಾದಾಗ ನೋಡಿದಾಗ ಡೆಕ್ಕನ್ ಪ್ಲಾಟ್ ಏನಿದೆಯಲ್ಲ ನಮ್ಮಲ್ಲಿ ಹಳೆಯದಾದಂತಹ ಒಂದು ಭೂಮಿಯಾಗಿರುತ್ತೆ ಹಿಮಾಲಯ ಪರ್ವತ ಶ್ರೇಣಿ ಉತ್ತರ ಭಾಗದಲ್ಲಿ ಏನು ಈ ತರ ಸ್ಟ್ರೆಚ್ ಆಗಿದೆಯಲ್ಲ ಜಮ್ಮು ಕಾಶ್ಮೀರ ಟು ಅರುಣಾಚಲ ಪ್ರದೇಶದವರಿಗೆ ಹರಿರುವಂತಹ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಏನಿದೆಯಲ್ಲ ಮಡಿಕೆ ಪರ್ವತಗಳಾಗಿರ್ತವೆಂಕ್ ಫೋಲ್ಡ್ ಮೌಂಟೇನ್ಸ್ ಕರಿತೀವಿ ಹಾಗಾಗಿ ಈ ಒಂದು ಪಿರನೀಸ್ ಪರ್ವತಗಳು ಏನಿದಾವಲ್ಲ ಫ್ರಾನ್ಸ್ ಮತ್ತು ಸ್ಪೇನ್ ಒಂದು ಮಧ್ಯದಲ್ಲಿ ಕಂಡು ಒಂದು ಪಿರನೀಸ್ ಪರ್ವತಗಳು ಕೂಡ ಒಂದು ಮಡಿಕೆ ಪರ್ವತಗಳಾಗಿರ್ತವೆ ಇಷ್ಟನ್ನ ನೀವು ತಿಳ್ಕೊಂಡಿರ್ಬೇಕು ಹಾಗೆ ಯಾವ್ದಾವ್ದು ಯಾವ ಯಾವ ಭಾಗದಲ್ಲಿ ಅಂತ ನಾವು ತಿಳ್ಕೋಬೇಕು ಇಲ್ಲಿ ನಾರ್ವೆಯನ್ ಸಮುದ್ರ ಇಲ್ಲಿ ನಾರ್ವೆ ದೇಶ ಬರುತ್ತೆ ಇದೇನಿದೆಯಲ್ಲ ಅತ್ಯಂತ ಈ ಒಂದು ಯುರೋಪ್ ಕಾಂಟಿನೆಂಟ್ ಅಲ್ಲಿ ಅತ್ಯಂತ ಉದ್ದವಾದಂತಹ ಒಂದು ಕರಾವಳಿ ತೀರವನ್ನು ಹೊಂದಿರುವಂತಹ ದೇಶ ಆಗಿರುತ್ತೆ ನೆನ್ಪಿಟ್ಕೊಂಡಿರಿ ಹಾಗೆ ಸ್ಕ್ಯಾಂಡೇವಿನಿಯನ್ ಪ್ರದೇಶ ಏನಿದೆಯಲ್ಲ ಈ ಒಂದು ಪರ್ವತ ಶ್ರೇಣಿಗಳು ಎತ್ತರದ ಒಂದು ಪ್ರದೇಶ ಏನಿದೆಯಲ್ಲ ಇದು ಈ ಭಾಗದಲ್ಲಿ ಕಂಡು ಬರುತ್ತೆ ಹಾಗೆ ಇಲ್ಲಿ ನಾರ್ತ್ ಸಿ ಬರುತ್ತೆ ನಾರ್ತ್ ಸಮುದ್ರ ಉತ್ತರ ಸಮುದ್ರ ಅಂತ ಏನಿದೆಯಲ್ಲ ಇದು ನಾರ್ತ್ ಸಮುದ್ರ ಇದು ಅಟ್ಲಾಂಟಿಕ್ ಸಾಗರ್ ಅಟ್ಲಾಂಟಿಕ್ ಸಾಗರ್ ಏನಿದೆಯಲ್ಲ ನಾರ್ತ್ ಅಮೇರಿಕ ಉತ್ತರ ಅಮೆರಿಕ ಮತ್ತು ಯುರೋಪ್ ಅನ್ನು ಬೇರ್ಪಡಿಸುವಂತಹ ಒಂದು ಈ ಸಾಗರ ಆಗಿರುತ್ತೆ ಅಟ್ಲಾಂಟಿಕ್ ಸಾಗರ ಓಕೆ ಹಾಗೆ ಇಲ್ಲಿ ಇನ್ನೂ ಕೆಲವು ನೋಡಬಹುದು ನೀವು ಇಲ್ಲಿ ಬ್ಯಾಂಕ್ ಬ್ಲಾಂಕ್ ಪರ್ವತ ಅಂತೇಳಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಸಿನ್ ನದಿ ಹಾಗೆ ರೈನೆ ನದಿ ಎಲ್ಬ್ ಹಾಗೆ ಇಲ್ಲಿ ಕಾರ್ಪೋತಿಯನ್ ಹೇಳಿದೆ ನೋಡ್ರಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಡ್ಯಾನು ಇದು ಐದು ಸಿಟಿಗಳ ಮೇಲೆ ಅಂದ್ರೆ ಐದು ಐದು ಸಿಟಿಗಳ ದಂಡೆಯ ಮೇಲೆ ಹಾದು ಹೋಗುವಂತಹ ಒಂದು ನದಿಯಾಗಿರುತ್ತೆ ಡ್ಯಾನುಬ್ ಹಾಗೆ ಇಲ್ಲಿ ಬ್ಲ್ಯಾಕ್ ಸಮುದ್ರ ಕಪ್ಪು ಸಮುದ್ರವನ್ನ ನಾವು ನೋಡ್ತೀವಿ ಇಲ್ಲಿ ಕ್ಯಾಸ್ಪಿಯನ್ ಸಿ ನೋಡ್ರಿ ಈ ಒಂದು ಓಲ್ಗಾ ನದಿ ಏನಿದೆಯಲ್ಲ ಹರಿದು ಬಂದು ಈ ಒಂದು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರುತ್ತೆ ಕ್ಯಾಸ್ಪಿಯನ್ ಸಮುದ್ರ ಏನಿದೆಯಲ್ಲ ಇದು ಏಷ್ಯಾ ಮತ್ತು ಈ ಒಂದು ಯುರೋಪ್ ಅನ್ನ ಸಪ್ರೇಟ್ ಮಾಡುವಂತಹ ಒಂದು ಸಮುದ್ರ ಆಗಿರುತ್ತೆ ಹಾಗೆ ಇಲ್ಲಿ ಯುರಲ್ ಪರ್ವತಗಳು ಅಂತೇಳಿ ನಾವು ನೋಡ್ತೀವಿ ಯುರಲ್ ಪರ್ವತ ಶ್ರೇಣಿ ಅಂತೇಳಿ ಇದು ಕೂಡ ಏನಿದೆಯಲ್ಲ ಏಷ್ಯಾ ಮತ್ತು ಯುರೋಪ್ ಅನ್ನ ಸಪ್ರೇಟ್ ಮಾಡುತ್ತೆ ಹಾಗೆ ಓಬ್ ಅನ್ನುವ ನದಿ ಈ ಒಂದು ರಷ್ಯಾದಲ್ಲಿ ಹರಿಯುತ್ತೆ ನೋಡ್ರಿ ಈಗಾಗ ಅಂದ್ರೆ ಒಂದು ಭೌಗೋಳಿಕವಾಗಿ ಇದು ಅಲ್ಲಿ ನಿಮ್ಮ ಬುಕ್ ಅಲ್ಲಿ ಕೊಟ್ಟಿದ್ದಾನೆ ಈ ಒಂದು ಪಿಕ್ಚರ್ ಇದೆ ಸ್ವಲ್ಪ ಗಮನವಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಯಾವಾಗ ಅಂದ್ರೆ ಯಾವ ಯಾವ ಭಾಗದಲ್ಲಿ ಯಾವ್ಯಾವ ಸಮುದ್ರ ಇದೆ ಹಾಗೆನಪ್ಪ ಅಂದ್ರೆ ಯಾವ ಯಾವ ಭಾಗದಲ್ಲಿ ಯಾವ್ಯಾವ ನದಿ ಹರಿಯುತ್ತೆ ಹಾಗೆ ಈ ಒಂದು ಬಾಲ್ಟಿಕ್ ಸಮುದ್ರ ಅಂತೇಳಿದೆ ಬಾಲ್ಟಿಕ್ ಸಿ ಇದು ಯಾವ ಒಂದು ಭಾಗದಲ್ಲಿ ಕಂಡು ಬರುತ್ತೆ ಇಲ್ಲಿ ಕಂಡು ಬರುವಂತಹ ದೇಶಗಳು ಯಾವ್ಯಾವು ಇಲ್ಲಿ ಪ್ಯಾರಿಸ್ ಅಲ್ಲಿ ಕಂಡು ಬರುತ್ತೆ ಹಾಗೆ ಇಲ್ಲಿ ಸೈನ್ಯ ನದಿ ಅಂತ ಹೇಳಿದೆ ಈಗ ಥೇಮ್ಸ್ ಅಂತ ಹೇಳಿದೆ ಇದು ಲಂಡನ್ ಥೇಮ್ಸ್ ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ಲಂಡನ್ ಯಾವ ನದಿಯ ದಡ ಮೇಲೆ ಇದೆ ಅಂದ್ರೆ ಥೇಮ್ಸ್ ನದಿಯ ದಡದ ಮೇಲೆ ಇದೆ ಅಂತ ನೋಡ್ತೀವಿ ಹಾಗೆ ಪ್ಯಾರಿಸ್ ಏನಿದೆಯಲ್ಲ ಇದು ಸೀನ್ ನದಿಯ ದಡದ ಮೇಲೆ ಅಂತೇಳಿ ನಾವು ಕಾಣ್ತೀವಿ ಹಾಗಾದ್ರೆ ಸೀನ್ ನದಿಯಲ್ಲಿ ಬರುತ್ತೆ ಪ್ಯಾರಿಸ್ ಅಲ್ಲಿ ಬರುತ್ತೆ ಇವೆಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರಗಳು ತಿಬೇಕಂತಂದ್ರೆ ನೀವು ಮ್ಯಾಪ್ ಅನ್ನು ಸ್ಟಡಿ ಓಕೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಬಲ್ಗೇರಿಯಾದ ಬಾಲ್ಕಾನ್ ಮತ್ತು ಉತ್ತರ ಸ್ಲೋವೇನಿಯಾದಲ್ಲಿ ಕಾರ್ಪೇತಿಯನ್ ಓಕೆ ಈ ಒಂದು ಕಾರ್ಪೇತಿಯನ್ ಪರ್ವತಗಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿ ಪ್ರಶ್ನೆ ಬಂದ್ರೆ ಅದೇಪ್ಪ ಅಂದ್ರೆ ಬಲ್ಗೇರಿಯಾ ಇಲ್ಲಿದೆ ನೋಡ್ರಿ ಬಲ್ಗೇರಿಯಾ ಇಲ್ಲಿದೆಯಲ್ಲ ಯುರೋಪಲ್ಲಿ ಬಲ್ಗೇರಿಯಾದ ಬಾಲ್ಕಾನ್ ಮತ್ತು ಉತ್ತರ ಸ್ಲೋವೇನಿಯಾದಲ್ಲಿ ಇದು ಮಾಲ್ಡೋವ ಉಕ್ರೇನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಾ ಇದೆ ನೋಡ್ರಿ ಹ್ಯಾ ಸರ್ಬಿಯಾ ಹಂಗೇರಿ ಜೆಕ್ ರಿಪಬ್ಲಿಕ್ ಆಗಿರ್ಬೋದು ಪೋಲೆಂಡ್ ಆಗಿರ್ಬೋದು ಆಸ್ಟ್ರಿಯದ ಕ್ಯಾಪಿಟಲ್ ಆದಪ್ಪ ಅಂತಂದ್ರೆ ಅದು ವಿಯನ್ ಆಗಿರುತ್ತೆ ಕ್ರೊವೇಷಿಯಾ ಹಂಗೇರಿ ಹಂಗೇರಿ ಅಂದ್ರೆ ಇಲ್ಲಿ ಇದ್ರ ಕ್ಯಾಪಿಟಲ್ ಬುಡಾಪೇಸ್ಟ್ ಇದರ ಮೇಲೆ ಕೂಡ ಆ ಒಂದು ನದಿ ಹರಿದು ಬರುತ್ತೆ ಹಾಗಾಗಿ ಬಲ್ಗೇರಿಯಾದ ಬಾಲ್ಕನ್ ಮತ್ತು ಉತ್ತರ ಸ್ಲೋವೇನಿಯಾದಲ್ಲಿ ಈ ಒಂದು ಕಾರ್ಪೇಥಿಯನ್ ಪರ್ವತಗಳನ್ನ ನಾವು ಕಾಣುತ್ತೇವೆ ಇಲ್ಲಿ ರೊಮೋನಿಯಾ ದೇಶ ಇದೆ ನೋಡ್ರಿ ಈ ಎಲ್ಲಾ ಭಾಗದಲ್ಲಿ ಯಾವ್ದನ್ನ ಕಾಣ್ತೀವಿ ನಾವು ಕಾರ್ಪೇಥಿಯನ್ಸ್ ಈ ಸೌದರ್ನ್ ಕಾರ್ಪೇತಿಯನ್ ವೆಸ್ಟರ್ನ್ ಕಾರ್ಪೇತಿಯನ್ ಅಂತ ಹೇಳಿದಾವೆ ಅಷ್ಟಲ್ಲೇ ಕನ್ಫ್ಯೂಸ್ ತಗೋಳಕ್ ಹೋಗ್ಬಿಡ್ರಿ ಒಟ್ಟಾರೆ ಆಗಿ ಇದನ್ನ ಕಾರ್ಪೇತಿಯನ್ ಪರ್ವತ ಶ್ರೇಣಿಗಳು ಅಂತೇಳಿ ಕಾಣ್ತೀವಿ ಅದು ಯಾವ್ದಾದ್ರು ಎಲ್ಲಪ್ಪ ಅಂದ್ರೆ ಬಾಲ್ಕ ಬಲ್ಗೇರಿಯಾದ ಬಾಲ್ಕನ್ ಮತ್ತು ಉತ್ತರ ಸ್ಲೋವೇನಿಯಾದಲ್ಲಿ ಒಂದು ಕಾರ್ಪೇತಿಯನ್ ಪರ್ವತಗಳನ್ನ ಕಾಣುತ್ತೇವೆ ಇಷ್ಟು ಗೊತ್ತಿರಲಿ ಅದಲ್ಲಿ ಬರುತ್ತೆ ಇಲ್ಲಿ ನೋಡ್ರಿ ಕಾರ್ಪೇತಿಯನ್ ಪರ್ವತ ಶ್ರೇಣಿಗಳು ಈ ಒಂದು ಭಾಗದಲ್ಲಿ ಕಂಡು ಬರುತ್ತೆ ನಿಯರೆಸ್ಟ್ ಯಾವ್ದಿದೆ ನದಿ ಮದ್ ಹರಿತಾ ಇದೆ ಅಂತದ್ ಕೂಡ ನೀವು ನೋಡ್ಕೊಂಡು ತಿಳ್ಕೊಂಡ್ರಿ ಇದು ಡ್ಯಾನು ನದಿ ಹರಿದು ಇಲ್ಲಿ ಯಾವ ಒಂದು ಸಮುದ್ರ ಇದೆ ಕಪ್ಪು ಸಮುದ್ರ ಇದೆ ಮ್ಯಾಪನ್ನು ನೋಡಿದಾಗ ನಿಮ್ಗೆ ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ ಓಲ್ಗಾ ನದಿ ಯಾವ ಒಂದು ಸಮುದ್ರಕ್ಕೆ ಸೇರುತ್ತದೆ ಅಂದಾಗ ನೀವು ಮ್ಯಾಪನ್ನು ನೋಡಿದಾಗ ಈಸಿಯಾಗಿ ಹೇಳ್ಬೋದು ಕ್ಯಾಸ್ಪೆನ್ ಸಮುದ್ರ ಅಂತೇಳಿ ಬಟ್ ಏನಾದರೂ ನೀವು ಬಾಯಲ್ಟ್ ಹಾಕಿದ್ರಿ ಓನ್ಲಿ ಟೆಕ್ಸ್ಟ್ ಬುಕ್ಸ್ ಅಷ್ಟೇ ಓದಿದಿರಪ್ಪ ಅಂದ್ರೆ ಜಲ್ದಿ ಮೆಮೊರೈಸ್ ಆಗಲ್ಲ ಒಂದ್ ವೇಳೆ ಅದೇ ಏನಾದ್ರೂ ಪಿಕ್ಚರೈಸೇಷನ್ ನೋಡಿದಾಗ ಏನಾಗುತ್ತಪ್ಪ ಅಂದ್ರೆ ಮುಚ್ಚಿ ಜಸ್ಟ್ ಇಂದ ರಿಕಾಲ್ ಮಾಡಿಕೊಂಡಾಗ ನೆನ್ಪಾಗ್ಬಿಡುತ್ತೆ ಇಷ್ಟು ಏನಾಗುತ್ತಪ್ಪ ಅಂದ್ರೆ ಯುರೋಪಿನ ಪ್ರಮುಖ ಸ್ವಲ್ಪ ಮಾಹಿತಿ ಆಗಿತ್ತು ಅಷ್ಟೇ ಕಿರು ಮಾಹಿತಿ ಆಗಿತ್ತು ಅದರ ಯುರೋಪ್ ಅಂತಂದ್ರೆ ಏನು ಯಾವ ರೀತಿ ಹರಡಿದೆ ಹಾಗೆ ಅದರಲ್ಲಿ ಎಷ್ಟು ದೇಶಗಳು ಬರ್ತವೆ ಹಾಗೆ ಪ್ರಮುಖವಾದಂತಹ ಒಂದು ಪರ್ವತ ಶ್ರೇಣಿಗಳಾಗಿರ್ಬೋದು ಅದರ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಯುರೋಪಿನಲ್ಲಿರುವಂತಹ ಪಶ್ಚಿಮ ಯುರೋಪ್ನಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಪೂರ್ವ ಯುರೋಪ್ನಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಉತ್ತರ ಯುರೋಪ್ನಲ್ಲಿ ಯಾವ ದೇಶಗಳು ಬರ್ತವೆ ಹಾಗೆ ದಕ್ಷಿಣ ಯುರೋಪ್ನಲ್ಲಿ ಹಾಗೆ ವೆರಿ ವೆರಿ ಇಂಪಾರ್ಟೆಂಟು ಖಂಡಾಂತರ ದೇಶಗಳನ್ನು ನೋಡ್ಕೊಂಡ್ರಿ ಕೇವಲ ಏಳು ಇದ್ದಾವೆ ಈ ಒಂದು ದೇಶಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಕೆಳಗಿನಲ್ಲಿ ಯಾವುದು ಯುರೋಪ್ ಮತ್ತು ಏಷ್ಯಾದ ಮಧ್ಯದಲ್ಲಿ ಬರುವಂತಹ ಖಂಡಾಂತರ ಪ್ರದೇಶಗಳು ಅಲ್ಲ ಅಂತೇಳಿ ಕೇಳಿದ್ರೆ ಅಲ್ಲಿ ಕೂಡ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯತೆ ಬೇಕಾಗುತ್ತೆ ಹಾಗಾಗಿ ಈ ಒಂದು ಏಳು ದೇಶಗಳ ಬಗ್ಗೆ ತಿಳ್ಕೊಂಡ್ರಿ ಬಟ್ ಯುನೈಟೆಡ್ ನೇಷನ್ಸ್ ಪ್ರಕಾರ ಯುರೋಪ್ ಖಂಡದಲ್ಲಿರುವಂಥದ್ದು ಒಟ್ಟಾರೆಯಾಗಿ ನಲ್ವತ್ನಾಲ್ಕು ದೇಶಗಳು ಮಾತ್ರ ಹಾಗೆ ಈ ಒಂದು ಮ್ಯಾಪನ್ನು ಸ್ವಲ್ಪ ಗಮನವಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ರಿ ಯಾವ್ದಾದ್ರು ಎಲ್ಲೆಲ್ಲಿ ಬರುತ್ತೆ ಬಲ್ಗೇರಿಯಾ ಗ್ರೀಸ್ ಆಗಿರ್ಬೋದು ಗ್ರೀಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಒಂದ್ಸಲ ಏನಾಗುತ್ತಪ್ಪ ಅಂದ್ರೆ ಇದು ಅತ್ಯಂತ ಶ್ರೀಮಂತ ದೇಶ ಕೂಡ ಆಗಿರುತ್ತೆ ಹಾಗೆ ಪೋಲ್ಯಾಂಡ್ ಲಿಥುವೇನಿಯಾ ಬೆಲಾರಸ್ ಉಕ್ರೇನ್ ಉಕ್ರೇನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಗಮನವಾಗಿ ಇಟ್ಕೊಂಡು ನೋಡ್ರಿ ಆಸ್ಟ್ರಿಯಾದ ವಿಯನಾದಲ್ಲಿ ಏನಿದೆ ನಮಗೆ ಒಪೆಕ್ನ ಕೇಂದ್ರ ಕಚೇರಿಯನ್ನು ನೋಡ್ತೀವಿ ಹಾಗೆ ಸ್ವಿಟ್ಜರ್ಲ್ಯಾಂಡ್ ಓಕೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾ ಆಲ್ಮೋಸ್ಟ್ ಏನಾಗತ್ತಪ್ಪ ಅಂದ್ರೆ ಹಲವು ಒಂದು ವಿಶ್ವ ಸಂಸ್ಥೆಗಳ ಕೇಂದ್ರ ಕಚೇರಿಗಳನ್ನು ನಾವು ಜಿನೇವಾದಲ್ಲಿ ಕಾಣ್ತೀವಿ ಹಾಗಾಗಿ ಜಿನೇವ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಇಟಲಿಯ ಮುಸುಲೋನಿ ಬಗ್ಗೆ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ ಹಾಗಾಗಿ ಇಟಲಿಯಲ್ಲಿ ಬರುತ್ತೆ ಇಟಲಿಯ ರಾಜಧಾನಿ ಯಾವುದು ರೋಮ್ ಹಾಗಾದ್ರೆ ರೋಮ್ ಎಲ್ಲಿ ಬರುತ್ತೆ ಹಾಗೆ ಫ್ರಾನ್ಸ್ ಪ್ಯಾರಿಸ್ ಪ್ಯಾರಿಸ್ ಅಂತೇಳಿ ತುಂಬಾ ಸಲ ಕೇಟ್ಟಿರ್ತೀರಾ ಹಾಗಾಗಿ ಫ್ರಾನ್ಸ್ ಎಲ್ಲಿ ಬರುತ್ತೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಓಕೆ ಯುನೈಟೆಡ್ ಕಿಂಗ್ಡಮ್ ಇದೆ ಕಂಡು ಬರುತ್ತೆ ಐರ್ಲೆಂಡ್ ಡೆನ್ಮಾರ್ಕ್ ನೆದರ್ಲ್ಯಾಂಡ್ಸ್ ನೆದರ್ಲ್ಯಾಂಡ್ಸ್ ಇನ್ನೊಂದು ಹೆಸರು ಏನು ಹಾಲೆಂಡ್ ಅಂತೇಳಿ ಕರಿತೀವಿ ಹಾಗೆ ಬೆಲ್ಜಿಯಂನ ಬ್ರುಸೆಲ್ಸ್ ನ್ಯಾಟೋದ ಕೇಂದ್ರ ಕಚೇರಿ ಕಂಡು ಬರುತ್ತಲ್ಲ ಬೆಲ್ಜಿಯಂನ ಬ್ರುಸೆಲ್ಸ್ ಹಾಗೆ ಈ ಒಂದು ಬೆಲ್ಜಿಯಂ ಎಲ್ಲಿ ಕಂಡು ಬರುತ್ತೆ ಜರ್ಮನಿ ವೆರಿ ವೆರಿ ಇಂಪಾರ್ಟೆಂಟ್ ಜರ್ಮನಿ ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಹಿಟ್ಲರ್ ಬಗ್ಗೆ ಕಾಣುತ್ತೀವಿ ಸೆಕೆಂಡ್ ವರ್ಲ್ಡ್ ವಾರ್ಗೆ ನಾಂದಿಯನ್ನು ಹಾಡಿದಂತಹ ಒಂದು ಹಿಟ್ಲರ್ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಾವು ಜರ್ಮನಿ ಅಂತ ಅಂತೇಳಿ ತಿಳ್ಕೊಬೇಕಾಗತ್ತೆ ಹಾಗೆ ಅದಕ್ಕೋಸ್ಕರ ಆದ್ರೆ ನೀವು ಜರ್ಮನಿಯನ್ನ ತಿಳ್ಕೊಂಡಿರಿ ಹಾಗೆ ಸ್ಪೇನ್ ಇಟಲಿಯ ಸಾರಿ ಸ್ಪೇನ್ ಯಾಕಪ್ಪ ಅಂತಂದ್ರೆ ಈ ಒಂದು ಫ್ರಾನ್ಸ್ ಆಗಿರ್ಬೋದು ಸ್ಪೇನ್ ಏನಪ್ಪ ಅಂದ್ರೆ ಪೋರ್ಚುಗಲ್ ಇಟಲಿ ಈ ಭಾಗದಲ್ಲಿ ಏನಾಗತ್ತಪ್ಪ ಅಂದ್ರೆ ನಮ್ಮ ಒಂದು ಭಾರತ ದೇಶಕ್ಕೆ ಹದಿನಾಲ್ಕು ನೂರ ಐವತ್ಮೂರರಲ್ಲಿ ಓಕೆ ಈ ಒಂದು ಪತನ ಆದ ನಂತರ ಹದಿನಾಲ್ಕು ನೂರ ಐವತ್ ಮೂರರಿಂದ ಈ ಒಂದು ನೌಕಾಯಾನಕ್ಕೆ ಹಲವು ಸಿದ್ಧತೆಗಳನ್ನು ಮಾಡಿಕೊಂಡು ಪ್ರೋತ್ಸಾಹ ನೀಡುತ್ತಾರೆ ಅದೆಲ್ಲವೂ ಪ್ರಾರಂಭ ಆಗಿರುವುದೇ ಈ ಒಂದು ಫ್ರಾನ್ಸ್ ಇಟಲಿ ಸ್ಪೇನ್ ಮತ್ತು ಪೋರ್ಚುಗಲ್ ನಿಂದ ಹಾಗೆ ಹದ್ನಾಕ್ನೂರ ಎಂಬತ್ತೆಂಟರಲ್ಲಿ ಮೊದಲ ಪ್ರಯತ್ನ ಆಗುತ್ತೆ ಬಟ್ ಏನಾಗುತ್ತಪ್ಪ ಅಂದ್ರೆ ಆತ ಒಂದು ಈ ಒಂದು ಆಫ್ರಿಕಾದ ತುತ್ತ ತುದಿಗೆ ಬಂದು ಫ್ಲಾಫ್ ಆಗಿ ವಾಪಸ್ ಹೋಗ್ತಾನೆ ಬಟ್ ಹದ್ನಾಕ್ ನೆಕ್ಸ್ಟ್ ಈ ಒಂದು ಗಮ ಭಾರತಕ್ಕೆ ಬರ್ತಾನೆ ಅದು ಪೋರ್ಚುಗಲ್ನವರು ಕಳಿಸಿರ್ತಾರೆ ಓಕೆ ಅದು ಲೆಸ್ಬನ್ನಿಂದನೇ ಆತನ ಒಂದು ಪ್ರಯಾಣ ಪ್ರಾರಂಭ ಆಗಿರುತ್ತೆ ಲೆಸ್ಬನ್ನಿಂದ ಅದು ಪೋರ್ಚುಗಲ್ನ ಒಂದು ರಾಜಧಾನಿ ಆಗಿರುತ್ತೆ ಹಾಗಾಗಿ ಅಲ್ಲಿಂದ ಪ್ರಯಾಣವನ್ನ ಮಾಡಿ ಆತ ಭಾರತಕ್ಕೆ ರೂಟ್ ಅನ್ನು ಕಟ್ಟಿಹಿಡ್ತೇನೆ ಇವೆಲ್ಲ ಮಾಹಿತಿ ತಿಳ್ಕೊಬೇಕಾದ್ರೆ ನೀವು ಪೋರ್ಚುಗಲ್ ಎಲ್ಲಿತ್ತು ಸ್ಪೇನ್ ಎಲ್ಲಿತ್ತು ಫ್ರಾನ್ಸ್ ಎಲ್ಲಿತ್ತು ಅಂತ ತಿಳ್ಕೊಲೇಬೇಕಾಗುತ್ತೆ ಅದಕ್ಕೋಸ್ಕರನಾದರೂ ನೀವು ಈ ಒಂದು ಮ್ಯಾಪ್ ರೀಡಿಂಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ರಿ ಇಷ್ಟು ಏನಾಗಿದ್ರೆ ಯುರೋಪ್ನ ಒಂದು ಕಾಂಟಿನೆಂಟ್ ನ ಪ್ರಮುಖ ಮಾಹಿತಿ ಆಗಿರುತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಎಮ್ ಸಿ ಕ್ಯೂ ಮಾಡಿಕೊಡ್ತೀವಿ ಅಂತ ಓಕೆ ನೆಕ್ಸ್ಟ್ ಈ ಒಂದು ಯುರೋಪಿಯನ್ ಕಾಂಟಿನೆಂಟ್ಗೆ ಸಂಬಂಧಪಟ್ಟಂತೆ ಏನು ಅಧ್ಯಯನ ಮಾಡಿದ್ವಿ ಹಾಗೆ ಹಾಗೆ ಪ್ರೀವಿಯಸ್ ಯಾವ ರೀತಿ ಒಂದು ಪ್ರಶ್ನೆಗಳನ್ನು ಕೇಳಿದ್ದ ಅನ್ನೋದರ ಒಂದು ಮುಖಾಂತರ ನಿಮಗೆ ಈ ಒಂದು ಎಮ್ಸಿಕ್ಯೂ ಸೀರೀಸನ್ನು ನಾವು ತೃಪ್ತಿಯಾಗಿ ಮಾಡಿಕೊಡ್ತೀವಿ ಹಾಗೇನಪ್ಪ ಅಂದರೆ ಈ ಎಲ್ಲ ಒಂದು ಕ್ವಶನ್ಸ್ಗಳು ಮುಂಬರಲ್ಲಿರುವ ಎಕ್ಸಾಮಿನೇಷನ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗ್ತವೆ ಯಾಕಪ್ಪ ಅಂದರೆ ಇದನ್ನು ನಾವು ಔಟ್ ಆಫ್ ದ ಸಿಲೆಬಸ್ ಏನು ತೆಗೆದಿಲ್ಲ ಎಲ್ಲವೂ ಪ್ರಿವಿಯಸ್ ಅಲ್ಲಿ ಒಂದು ಪ್ರಶ್ನೆಗಳಾಗಿರ್ತವೆ ಹಾಗೂ ಏನಾಗತ್ತಪ್ಪ ಅಂತಂದರೆ ಇವು ನಾವು ಟೆಕ್ಸ್ಟ್ ಬುಕ್ಲಿಂದ ರಚನೆ ಮಾಡಿದಂತಹ ಪ್ರಶ್ನೆಗಳೇ ಆಗಿರ್ತವೆ ಎಲ್ಲರೂ ಈ ಒಂದು ಎಮ್ಸಿಕ್ಯೂ ಸೀರೀಸನ್ನು ಅಟೆಂಡ್ ಮಾಡಿರಿ ಹಾಗೇನಪ್ಪ ಅಂದರೆ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ